ಸೋ ಕಳೆದ ಅಧಿವೇಶನದಲ್ಲಿ ನಾವು ಅರ್ಲಿ ಚೈಲ್ಡ್ಹುಡ್ ಬಗ್ಗೆ ಮಾತಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ವಿಷಯ ಎಜುಕೇಷನಲ್ ಸೈಕಾಲಜಿ. ಅದರಲ್ಲಿ ಬರುವ ಅಧ್ಯಾಯ ಅಥವಾ ಚಾಪ್ಟರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್, ಅಂದರೆ ಮಗುವಿನ ವಿಕಾಸ ಮತ್ತು ಬೆಳವಣಿಗೆ ಅಂತಕ್ಕಂಥ ಒಂದು ಅಧ್ಯಯನದಲ್ಲಿ. ಸೊ ಟುಡೇ ಟುಡೇ ವಿ ಆರ್ ಡಿಸ್ಕಸಿಂಗ್ ದ ಸಬ್ಜೆಕ್ಟ್ ಸೈಕಾಲಜಿ ವಿಚ್ ಈಸ್ ಎಜುಕೇಷನಲ್ ಸೈಕಾಲಜಿ ಆ್ಯಂಡ್ ಯೂನಿಟ್ ನೇಮ್ಲಿ ಕಾರ್ಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್. ಸೊ ಇನ್ ದಿಸ್ ಸೆಷನ್ ವಿ ವಿಲ್ ಡಿಸ್ಕಸ್ ದ ಸ್ಟೇಜಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲೆಟರ್ ಚೈಲ್ಡ್ಹುಡ್. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲೆಟರ್ ಚೈಲ್ಡ್ಹುಡ್. ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲೆಟರ್ ಚೈಲ್ಡ್ಹುಡ್. ಥೋ ದ ಲೆಟರ್ ಚೈಲ್ಡ್ಹುಡ್ ಸ್ಟೇಜ್ ವಿಚ್ ಎಕ್ಸ್ಟೆಂಡ್ಸ್ ಫ್ರಮ್ 6 to 12 ಇಯರ್ಸ್ ಆಫ್ ಏಜ್ ಈಸ್ ಲೇಬಲ್ಡ್ ಬೈ ಪೇರೆಂಟ್ಸ್ ಆ್ಯಸ್ ದ ಪ್ರಬಲ್ಸೆನ್ಸ್ ಆರ್ ಕ್ವರ್ಲಿಸಮ್, ಸಮ್ ಏಜ್ ಬೈ ಎಜುಕೇಟರ್ಸ್ ಆ್ಯಸ್ ದ ಎಲಿಮೆಂಟ್ರಿ ಸ್ಕೂಲ್ ಏಜ್ ಆ್ಯಂಡ್ ಬೈ ಸೈಕಾಲಜಿಸ್ಟ್ ಆ್ಯಸ್ ದ ಗ್ಯಾಂಗ್ ಏಜ್ ಆರ್ ಕ್ರಿಯೇಟಿವ್ ಏಜ್ ಆರ್ ಪ್ಲೇ ಏಜ್. ಸೊ ಲೇಟ್ ಆರ್ ಲೆಟರ್ ಚೈಲ್ಡ್ಹುಡ್ ಈಸ್ ಜನರಲಿ ಡಿಫೈನ್ಡ್ ಆ್ಯಸ್ ಏಜಸ್ 9 through 12. ಅಪ್ ಅಂಟಿಲ್ ದಿಸ್ ಪಾಯಿಂಟ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಹ್ಯಾವ್ ಬೀನ್ ಗ್ರೋವಿಂಗ್ ಎಟ್ ಫೇರ್ಲಿ ಪ್ರಿಡಿಕ್ಟೇಬಲ್ ರೇಟ್ಸ್. ಸೊ ಹಿಯರ್ ವಿ ವಾಂಟ್ ಟು ನೋ ವಾಟ್ ಆರ್ ದ ಏರಿಯಾಸ್ ಆಫ್ ಚೈಲ್ಡ್ಹುಡ್, ಡೆವಲಪ್ಮೆಂಟ್. ಸೊ ಇನ್ ದಿಸ್ ಪೀರಿಯಡ್, ದ ಪೀರಿಯಡ್ ಬಿಟ್ವೀನ್ ದ ಏಜ್ 6 to 12 ಈಸ್ ಕನ್ಸಿಡರ್ಡ್ ಆಟ್ ದಿ ಲೆಟರ್ ಚೈಲ್ಡ್ಹುಡ್ ಆಫ್ ಡೆವಲಪ್ಮೆಂಟ್ ಸ್ಟೇಜಸ್. ದ ಚೈಲ್ಡ್ ಎಂಟರ್ಸ್ ಪ್ರೈಮರಿ ಸ್ಕೂಲ್ ಆ್ಯಂಡ್ ಕಂಟಿನ್ಯೂಸ್ ಟು ಮೇಕ್ ಗ್ರೇಟ್ ಸ್ಟ್ರೈಡ್ಸ್ ಇನ್ ಡೆವಲಪ್ಮೆಂಟ್ ಇನ್ ಆಲ್ ದ ಆಸ್ಪೆಕ್ಟ್. ಥ್ರೋ ದ ರೇಟ್ ಆಫ್ ಡೆವಲಪ್ಮೆಂಟ್ ಈಸ್ ಸ್ಲೋವರ್ ಎಕ್ಸೆಪ್ಟ್ ಎಟ್ ದ ಎಂಡ್ ಆಫ್ ದಿಸ್ ಪೀರಿಯಡ್ ವೆನ್ ದೇರ್ ಈಸ್ ಎ ಸ್ಪ್ರೌಟ್ ಇನ್ ಗ್ರೋತ್. ಚೇಂಜಸ್ ಇನ್ ಗ್ರೋತ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಆರ್ ಲೆಸ್ ಓಬಿಯಸ್ ದ್ಯಾನ್ ದಿ ಅರ್ಲಿ ಇಯರ್. ಸೊ ಹಿಯರ್ ಫಿಸಿಕಲ್ ಡೆವಲಪ್ಮೆಂಟ್ ಈಸ್ ದೇರ್. ಇನ್ ಫಿಸಿಕಲ್ ಡೆವಲಪ್ಮೆಂಟ್ ಸಮ್ ರೇಟ್ ಆಫ್ ಗ್ರೋತ್ ಈಸ್ ದೇರ್. ದ ರೇಟ್ ಆಫ್ ಗ್ರೋತ್ ಇನ್ ಫಿಸಿಕಲ್ ಡೆವಲಪ್ಮೆಂಟ್ ಇನ್ ದಿಸ್ ಸ್ಟೇಜ್ ಈಸ್ ಸ್ಪೆಕ್ಯುಲರ್ ಈಸ್ ಆನ್ ಎ ಇನ್ಫ್ಯಾನ್ಸಿ ಆರ್ ಅಡಲೋಸೆನ್ಸ್. ಚಿಲ್ಡ್ರನ್ ಗೇನ್ ಅಬೌಟ್ 7 pounds ಇನ್ 2 to 3 ಇಯರ್ಸ್ ಅಂಟಿಲ್ ದ ಪ್ರಾಬರ್ಟಿ. ಸೊ ದ ಗ್ರೋತ್ ವೇರಿಯೇಷನ್ ಅಕೌಂಟ್ಸ್ ಫಾರ್ ಜೆನೆಟಿಕ್ ಡಿಫ್ರೆನ್ಸಸ್ ಸೆಟ್ಟಿಂಗ್ ಡಿಫ್ರೆಂಟೆಸ್ ಟೈಮ್ ಆ್ಯಂಡ್ ಮೆಚುರೇಷನ್ ಆಫ್ ಡಿಫ್ರೆಂಟ್ ಚಿಲ್ಡ್ರನ್ ನ್ಯೂಚುರೇಷನ್ ಆ್ಯಂಡ್ ಗ್ರೌತ್. ಸೊ ಹೆಲ್ತ್ ಫಿಟ್ನೆಸ್ ಆಲ್ಸೋ ಹಿಯರ್. ಸೊ ಚಿಲ್ಡ್ರನ್ ಹ್ಯಾವ್ ಫೆವರ್ ಇಲ್ನೆಸ್ ಆ್ಯಂಡ್ ದಿಸ್ ಸ್ಟೇಜ್ ಈಸ್ ಐದರ್ ಬಿಫೋರ್ ಆರ್ ಆಫ್ಟರ್ ವರ್ಡ್ ವ್ಯಾಕ್ಸಿನೇಷನ್ಸ್ ಹ್ಯಾಸ್ ಮೇಡ್ ದೇರ್ ಇಯರ್ಸ್ ಸೇಫರ್ ದೆನ್ ದ ವೇರ್ ಇನ್ ಪ್ರೀವಿಯಸ್ ಇಯರ್ಸ್. ಸಮ್ ಆಸ್ಪೆಕ್ಟ್ಸ್ ಆಫ್ ದ ಹೆಲ್ತ್ ಫಿಟ್ನೆಸ್ ಈಸ್ ದಿ ಇಯರ್. ಸಮ್ ಮೈನರ್ ಮೆಡಿಕಲ್ ಕಂಡೀಷನ್ಸ್ ದ ಟೈಪ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಆಫ್ ಮೈನರ್ ಕೈಂಡ್ ಆರ್ ಯೂಶ್ವಲಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ವೈರಸಸ್ ಆರ್ ಎ ಫ್ಯೂ ಚಿಲ್ಡ್ರನ್ ಹ್ಯಾವ್ ಮ್ಯಾಗ್ರೈನ್ ಹೆಡ್ಯಾಕ್ಸ್ ಆರ್ ನ್ಯೂರೋಸೆಂಥೆಸಿಸ್. ಮೋಸ್ಟ್ ಆಫ್ ದ ಚಿಲ್ಡ್ರನ್ ಗೋ ಟು ಡಾಕ್ಟರ್ಸ್ ಫಾರ್ ಟ್ರೀಟಿಂಗ್ ಇಂಜುರೀಸ್. ಸೊ ಆ್ಯಂಡ್ ವಿಜಿಯನ್ ಡೆವಲಪ್ಮೆಂಟ್ ಆಲ್ಸೋ ಈಸ್ ಇನ್ ಲೆಟರ್ ಚೈಲ್ಡ್ಹುಡ್. ಆ್ಯಂಡ್ ಡೆಂಟಲ್ ಹೆಲ್ತ್ ಫಿಸಿಕಲ್ ಫಿಟ್ನೆಸ್ ಸೇಫ್ಟಿ ದೀಸ್ ಆಲ್ ಆರ್ ಇನ್ ಆಲ್ಸೋ. ಇನ್ಸ್ಟೆಡ್ ಆಫ್ ದೀಸ್ ಡೆವಲಪ್ಮೆಂಟ್ಸ್ ದ ಮೋಟರ್ ಡೆವಲಪ್ಮೆಂಟ್ ಆಲ್ಸೋ ದೇರ್. ಸೊ ಮೋಟರ್ ಎಬಿಲಿಟೀಸ್ ಇಂಪ್ರೂವ್ ಎ ಗ್ರೇಟ್ ಡೀಲ್ ಬಿಟ್ವೀನ್ 6 to 12 ಇಯರ್ಸ್. ಚಿಲ್ಡ್ರನ್ ಇನ್ ಮಿಡ್ಲ್ ಆರ್ ಚೈಲ್ಡ್ಹುಡ್ ಆರ್ ಫಿಸಿಕಲಿ ಮೋರ್ ಆಕ್ಟಿವ್ ದ್ಯಾನ್ ಇನ್ ಅರ್ಲಿ ಚೈಲ್ಡ್ಹುಡ್. ಸೊ ಹಿಯರ್ ಇನ್ ಏಜ್ ಆಫ್ 6 ಬಿಹೇವಿಯರ್ ಈಸ್ ಲೈಕ್ ದಿಸ್. ಗರ್ಲ್ಸ್ ಆರ್ ಸುಪೀರಿಯರ್ ಇನ್ ಅಕ್ಯುರಸಿ ಆಫ್ ಮೂಮೆಂಟ್ ಸ್ಕಿಪ್ಪಿಂಗ್ ಈಸ್ ಪಾಸಿಬಲ್ ಚಿಲ್ಡ್ರನ್ ಕ್ಯಾನ್ ಥ್ರೋ. ಇನ್ ಏಜ್ ಆಫ್ 7 ಬ್ಯಾಲೆನ್ಸಿಂಗ್ ಆನ್ 1 foot ವಿಥೌಟ್ ಲುಕ್ಕಿಂಗ್ ಈಸ್ ಪಾಸಿಬಲ್ ಕ್ಯಾನ್ ಹೋಪ್ ಆ್ಯಂಡ್ ಜಂಪ್ ಇನ್ ಟು ಸ್ಮಾಲ್ ಸ್ಕ್ವಯರ್. ಇನ್ 8 ಈಸ್ ಗ್ರಿಪ್ ಸ್ಟ್ರೆಂತ್ ಪ್ರಿಮಿಟ್ಸ್ ಸ್ಟಡಿ. 12-pound ಗೇಮ್ಸ್ ಪಾರ್ಟಿಸಿಪೇಟೆಡ್ ಇನ್ ಬೋತ್ ಸೆಕ್ಸಸ್ ಐದರ್ ಗರ್ಲ್ಸ್ ಆರ್ ಬಾಯ್ಸ್.
So this is, children can do alternate tapping, and parents, girls can throw a small ball about 40 feet away from the earth, or longer the standing line. So girls are jump, children can judge the indirect pathway, small balls thrown. See, in 11th age, standing broad jump to 5 feet is possible for boys, 4.5 is the girls. Standing high jump of 3 feet is possible. So after 13 years, gaps between sexes widen. Boys continue to improve and girls stay at the same or decline in motor abilities. So intellectual aspect means cognitive development also here. Cognitive development, Piaget theory told us already, we have discussed in third semester, operational thinking, disentering thinking, reversibility, flexibility in thinking, logical and rational thinking, conservation, and so many conservation developed in this age through three stages, which is the first stage, second stage, the final stage, like Piaget theory told us. So moral aspect also Piaget theory told in these stages, morality of cooperation, these all theories are told by the Piaget. And memory development also in this stage, later childhood, these all IQ test, IQ also development, language development, these all are mental process developed, and education for special needs children in this way, the gifted children also there, personality development is there, these all are the childhood development, later childhood development. ಇದನ್ನೇ ನಾವು ಕನ್ನಡದಲ್ಲಿ ಹೇಳುವುದಾದರೆ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು. ಬಾಲ್ಯಾವಸ್ಥೆ ಅಂದರೆ ಅದರಲ್ಲಿ ನಾವು ಆಲೇ ಉತ್ತರ ಬಾಲ್ಯವನ್ನು ನೋಡಿದ್ದೀವಿ, ಇಲ್ಲಿ ದೈಹಿಕ ಬಾಲ್ಯಾವಸ್ಥೆಯನ್ನು ನೋಡಿದ್ದೀವಿ, ಆಮೇಲೆ ಪೂರ್ವ ಬಾಲ್ಯ ನಾವು ನೋಡಿದ್ದೀವಿ, ಈಗ ಉತ್ತರ ಬಾಲ್ಯವನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಸೊ ಉತ್ತರ ಬಾಲ್ಯಾವಸ್ಥೆಯಲ್ಲಿ 6 ರಿಂದ 12, 12ಕ್ಕಿಂತ ಮುಂದೆ ಹೋಗಿ ಮೇಲ್ಪಟ್ಟು ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಉತ್ತರ ಬಾಲ್ಯಾವಧಿ ಅಂತ ಹೇಳ್ತೀವಿ. ಸೊ ಈ ಬಾಲ್ಯಾವಧಿಯಲ್ಲಿ ನಾವು ದೈಹಿಕ ಬೆಳವಣಿಗೆ ನೋಡೋದಾದರೆ, ಈ ಹಂತದಲ್ಲಿ ಮಗುವಿನ ದೈಹಿಕ ಬೆಳವಣಿಗೆ ನಿಧಾನವಾಗಿರುತ್ತದೆ. 12 ವರ್ಷ ಆದ ನಂತರ 5 ಇಂಚು ಎತ್ತರ, ಇಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗಿಂತ ಎತ್ತರವಾಗಿರುತ್ತಾರೆ. ಮಗುವಿನ ದೇಹದ ಬದಲಾವಣೆ ಸಂಪೂರ್ಣ ಬದಲಾಗುವುದು, ಮೂಗು ದಪ್ಪವಾಗಿರುವುದು, ಕೆಳದವಡೆ ಗಾತ್ರದಲ್ಲಿ ಹೆಚ್ಚಳವಾಗುವುದು, ತೋಳುಗಳು ಕಾಲುಗಳು ಮತ್ತು ನಡೆ ಉದ್ದವಾಗಿ ನೋಡಲಿಕ್ಕೆ ಸಣ್ಣ ಕಾಣುವರು. ಗಂಡು ಮಕ್ಕಳು ಸ್ನಾಯುಗಳ ಹೆಚ್ಚಿನ ಸಮನ್ವಯತೆ ಕಾರಣದಿಂದಾಗಿ ಗಂಡು ಮಕ್ಕಳು ಆಟದ ಕಡೆಗೆ ಗಮನ ನೀಡುವರು. ಹೆಣ್ಣು ಮಕ್ಕಳು ಸ್ನಾಯುಗಳ ಸೂಕ್ಷ್ಮವಾಗಿರುವುದರಿಂದ ಚಿತ್ರ ಬಿಡಿಸುವುದು, ಒಲಿಯುವುದು, ಈಗ ಕರಕುಶಲ ಕೌಶಲ್ಯಗಳ ಕಡೆ ಒಲವು ಹೆಚ್ಚಿಗೆ ಮೂಡಿಸುವರು. ಅದೇ ರೀತಿಯಾಗಿ ಫಿಸಿಕಲ್ ಡೆವಲಪ್ಮೆಂಟ್ನ ಜೊತೆಗೆ ಎಮೋಷ್ನಲ್ ಡೆವಲಪ್ಮೆಂಟ್ ಅಂದರೆ ಭಾವನಾತ್ಮಕ ಬದಲಾವಣೆಯನ್ನು ಈ ಹಂತದಲ್ಲಿ ಕಾಣುತ್ತೇವೆ. ಇಲ್ಲಿ ಈ ಮಕ್ಕಳು ಈ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಆರಂಭಿಸ್ತಾರೆ. ತೀವ್ರವಾದ ಆಕ್ರೋಶ, ಕೋಪ, ರೋಷ, ದ್ವೇಷಗಳು ಕಂಡುಬರುತ್ತವೆ. ತನ್ನ ಸಹಪಾಠಿಗಳ ಹಾಗೂ ತನ್ನ ಕಿರಿಯ ಸೋದರರ ಬಗ್ಗೆ ಅಸೂಯೆ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಅದರ ಜೊತೆ ಜೊತೆಗೆ ಅಳುವುದರಲ್ಲಿ ತನ್ನ ನಿರ್ದಿಷ್ಟತೆಯನ್ನು ತೋರ್ಪಡಿಸುತ್ತದೆ. ಅಸೂಯೆಗೆ ಕಾರಣವಾದವರ ಬಗ್ಗೆ ಮಗು ತಿರಸ್ಕಾರ ಭಾವನೆಗಳನ್ನು ತಳೆಯುವುದಲ್ಲದೆ ಅವರೊಂದಿಗೆ ಕುಚೇಷ್ಟೆಗೆ ಇಳಿಯುತ್ತದೆ. ಯಾವುದೇ ವಸ್ತುಗಳ ಬಗ್ಗೆ ಅಂಜಿಕೆ ಇದ್ದರೂ ಧೈರ್ಯದಿಂದ ನೋಡಲು ಪ್ರಯತ್ನಿಸುತ್ತದೆ. ಮಗು ಸಂತೋಷವನ್ನು ನಗುವುದರೊಂದಿಗೆ ವ್ಯಕ್ತಪಡಿಸುತ್ತದೆ, ವಿನಃ ಹಾಸ್ಯ ಮಾಡುತ್ತಾ ಕುಣಿಯುತ್ತಾ ತೋರ್ಪಡಿಸುವುದಿಲ್ಲ. ಜೊತೆಗೆ ಮಗು ಮಮತೆ ಮತ್ತು ವಾತ್ಸಲ್ಯವನ್ನು ವ್ಯಕ್ತಪಡಿಸುತ್ತದೆ. ಅದರ ಜೊತೆಗೆ ಇಲ್ಲಿ ನಾವು ಸಾಮಾಜಿಕ ಬದಲಾವಣೆಯನ್ನು ಕಾಣ್ತೀವಿ. ಎಲ್ಲಿ? ಈ ಒಂದು ಪೂರ್ವ ಬಾಲ್ಯಾವಧಿಯಲ್ಲಿ. ಅಂದರೆ ಸಾಮಾಜಿಕ ಬದಲಾವಣೆ, ಸೋಷಿಯಲ್ ಡೆವಲಪ್ಮೆಂಟ್ಸ್, ಈ ಹಂತದಲ್ಲಿ ಮಗು ಸಾಮಾಜಿಕ ಕೊಂಡುಕೊಳ್ಳುವಿಕೆಯನ್ನು ತೊಡಗುತ್ತದೆ. ಕೊಡೋದು ತಗೊಳ್ಳೋದು, ಮಗು ಇತರರನ್ನು ಹೀಯಾಳಿಸುವುದು ಹಾಗೂ ಅವರೊಂದಿಗೆ ಜಗಳ ಮಾಡುವುದಲ್ಲದೆ ಇತರರು ಕೂಡ ಈತನನ್ನು ಹೀಯಾಳಿಸುವುದು ಹಾಗೂ ಜಗಳವಾಡುವುದು ಕಂಡುಬರುತ್ತದೆ. ಇವೆಲ್ಲವ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತದೆ, ಗೆಳೆತನಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಹೆಚ್ಚಿನ ಆಟಗಳಲ್ಲಿ ಭಾಗವಹಿಸುತ್ತದೆ. ತನ್ನ ವಯಸ್ಸಿನವರೊಂದಿಗೆ ಗಂಡು ಮಕ್ಕಳು ಚಿನ್ನ, ಕೋಲು, ಗಾಳಿಪಟ, ಬುಗುರಿ ಮುಂತಾದ ಕಬಡ್ಡಿ, ಖೋಖೋ ಮುಂತಾದ ಆಟಗಾರಿಕೆಯಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುತ್ತದೆ. ಹೆಣ್ಣು ಮಕ್ಕಳು ಕೂಡ ಕ್ರೀಡೆಯಲ್ಲಿ ಕುಂಟುಬಿಲ್ಲೆ, ಚೌಕಿಬಾರ, ರಂಗೋಲಿ ಹಾಕುವುದು, ಈ ಮುಂತಾದ ಕ್ರೀಡೆಗಳನ್ನು ಹೆಣ್ಣು ಮಕ್ಕಳು ಸಹ ತೊಡಗಿಸಿಕೊಳ್ಳುತ್ತಾರೆ. ಅದರ ಜೊತೆ ಜೊತೆಗೆ ಪಠ್ಯೇತರ ಚಟುವಟಿಕೆ ತೊಡಗುತ್ತಾರೆ. ಗುಂಪುಗಳಲ್ಲಿ ಬೆರೆತಾಗ ಹೆಣ್ಣು
ಹೆಣ್ಣುಗಳನ್ನು ಹಣ್ಣುಗಳನ್ನು ಕದಿಯುವುದು, ಈ ಥರ ಸಮಾಜಕ್ಕೆ ಬೇಡವಾದಂಥ ಸಮಾಜ ದ್ವೇಷಿಸುವಂಥ ಕಾರ್ಯದಲ್ಲೂ ಕೂಡ ಅಶ್ಲೀಲ ಪದಗಳನ್ನು ಬಳಸುವುದು, ಈ ಧೂಮಪಾನ ಮಾಡೋ ಮುಂತಾದವು ಈ ಗಂಡು ಮಕ್ಕಳಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ತಮ್ಮ ಲಿಂಗಕ್ಕೆ ಅನುಗುಣವಾಗಿ ವಿವಿಧ ಗುಂಪುಗಳನ್ನು ಮಾಡಿಕೊಳ್ಳುತ್ತಾರೆ. ಆಮೇಲೆ ಮಾನಸಿಕ ಬದಲಾವಣೆಯನ್ನು ಕಾಣ್ತೀವಿ ಇಲ್ಲಿ. ಮಾನಸಿಕ ಬದಲಾವಣೆಗಳೆಂದರೆ ಈ ಹಂತದಲ್ಲಿ ಮಗುವಿನ ಕಲಿಕೆಗೆ ಸೂಕ್ತವಾದ ವಾತಾವರಣ ಮತ್ತು ಮನಸ್ಸು ಸಿದ್ಧಗೊಂಡಿರುತ್ತದೆ. ಮಗುವಿಗೆ ಕಲಿಸಿದ್ದು 100 ವರ್ಷದವರೆಗೆ ಸಿದ್ಧವಾಗಿರುತ್ತದೆ. ಈ ವಯಸ್ಸಲ್ಲಿ ಮಗು ಏನು ಕಲಿತಿರುತ್ತೋ ಅದು 100 ವರ್ಷ ಆದರೂ ಕೂಡ ಅದರ ಜ್ಞಾಪಕ ಶಕ್ತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಮಗುವಿನ ಮನಸ್ಸು ಹಸಿ ಮಣ್ಣು ಇದ್ದಂತೆ, ಹಸಿ ಮಣ್ಣಿನಲ್ಲಿ ಕಲ್ಲನ್ನು ಹಾಕಿದರೆ ಅದು ಶಾಶ್ವತವಾಗಿರುತ್ತದೆ. ದೈಹಿಕ ಬೆಳವಣಿಗೆಗೆ ಅನುಗುಣವಾಗಿ ಮಾನಸಿಕ ಬೆಳವಣಿಗೆಯು ಕೂಡ ನಡೆಯುತ್ತದೆ. ಈ ಹಂತದಲ್ಲಿ ಕುತೂಹಲ ಹೆಚ್ಚಾಗಿ ಸೃಜನಾತ್ಮಕ ಮತ್ತು ಸಮಾಜಾತ್ಮಕ ಪ್ರಶ್ನೆಗಳನ್ನು ಕೇಳುತ್ತದೆ, ಹಾಗೂ ಮಗುವಿನಲ್ಲಿ ತಾರ್ಕಿಕ ಕಲ್ಪನಾ ಯೋಚನಾ ಶಕ್ತಿ ಬೆಳೆಯುತ್ತದೆ. ಶೀಘ್ರವಾಗಿ ಅಭಿವೃದ್ಧಿಯನ್ನು ಸುತ್ತ ಶಬ್ದ ಭಂಡಾರವನ್ನು ಹೆಚ್ಚಿಸಿಕೊಳ್ಳುತ್ತದೆ ಎಂದು ಹೇಳಬಹುದು. ಈ ಮಾನಸಿಕ ಬೆಳವಣಿಗೆಯಲ್ಲಿ ಧಾರ್ಮಿಕ ವಿಚಾರಗಳನ್ನು ಕೂಡ ಹಿರಿಯರ ವಿಚಾರಗಳನ್ನು ಅದನ್ನು ಫಾಲೋ ಮಾಡುತ್ತೆ ಅಥವಾ ಅನುಮೋದಿಸುತ್ತದೆ ಅಂತ ಹೇಳಬಹುದು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಈ ಉತ್ತರ ಬಾಲ್ಯಾವಧಿಯಲ್ಲಿ ಕಾಣುತ್ತೇವೆ ಅಂಥೇಳಿ ಇವತ್ತಿನ ಈ ಒಂದು ಅಧಿವೇಶನವನ್ನು ನಾವು ಮುಗಿಸ್ತಾ ಇದ್ದೀವಿ. ಉತ್ತರ ಬಾಲ್ಯ ಅಂತಕ್ಕಂಥದ್ದು ಮುಂದಿನ ಅಧಿವೇಶನದಲ್ಲಿ ಮತ್ತೆ ನಾವು ನೀವು ಸಿಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.